BCCF ಸಾಹೇಬರ ನಿರ್ದೇಶನದಂತೆ ಅಲ್ಲಿ ಆಲೂರು ಹಾಸನ ಸಕಲೇಶಪುರ ಇಲ್ಲಿ ಒಟ್ಟು 23 ಕಾಡಾನೆಗಳನ್ನ ಸದ್ಯದಲ್ಲೇ ಹಿಡಿಯೋ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ನಮಗೆ ಸಾಹೇಬರ ನಿರ್ದೇಶನದಂತೆ 4 ಕಾಡಾನೆಗಳನ್ನ ಇಲ್ಲಿ ಹಿಡಿಯಲಿಕ್ಕೆ ಅನುಮತಿ ಇದೆ ಮತ್ತೆ ಅದರಂತೆ ಅವರ ನಿರ್ದೇಶನದಂತೆ ನಾವು 4 ಕ್ರಾಲ್ಗಳನ್ನ 2 ಟ್ವಿನ್ ಕ್ರಾಲ್ಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ವಲಯದ ವಲಯಾಧಿಕಾರಿಗಳು ಮತ್ತೆ ಅವರ ಸಿಬ್ಬಂದಿಯವರು ಮತ್ತೆ ಆನೆಯ ಅನುಭವ ಉಳ್ಳ ಮಾವುತರು ಮತ್ತೆ ಕವಾಡಿಗಳು ಎಲ್ಲರ ಸಹಕಾರ ಮತ್ತೆ ಅವರ ಒಂದು ಪೂರ್ಣ ಸಂಪೂರ್ಣ ಸಹಕಾರದೊಂದಿಗೆ ನಾವೀಗಾಗಲೇ ಒಂದು ಟ್ವಿನ್ ಕ್ರಾಲ್ನ ನಿರ್ಮಾಣ ಮಾಡಿದ್ದೀವಿ ಇದರ ಅಗಲ ಎಷ್ಟಿದೆ ಅಂತಂದರೆ 18 ಅಡಿ 18 ಅಡಿ ಒಂದು ಕೊಠಡಿ ಬರುತ್ತೆ ಅಂಥದ್ದು 2 ಕ್ರಾಲ್ ಒಂದು ಟ್ವಿನ್ ಕ್ರಾಲ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ನೀವೆಲ್ಲ ನೋಡುತ್ತಾ ಇರೋ ಹಾಗೆ ಇದರಲ್ಲಿ ಯಾವುದೇ ಸಿಮೆಂಟ್ ಆಗಲಿ ಅಥವಾ ಮೊಳೆ ಆಗಲಿ ಅಥವಾ ಕಬ್ಬಿಣದ ಯಾವುದನ್ನು ನಾವು ಇದರಲ್ಲಿ ಬಳಸಿಲ್ಲ ಸೊ ಸಂಪೂರ್ಣವಾಗಿ ಮರದಿಂದ ಮತ್ತು ಅತ್ಯಂತ ಉತ್ತಮವಾದ ತಾಂತ್ರಿಕತೆಯೊಡನೆ ನಾವು ಈ ಒಂದು ಕ್ರಾಲ್ನ ನಿರ್ಮಾಣ ಮಾಡಿದ್ದೀವಿ ಸೊ ಇದಕ್ಕೆ ಬೇಕಾಗುವಂಥ ಕುಡಿಯೋ ನೀರಿನ ಸೌಲಭ್ಯ ಮತ್ತು ಆ ಒಂದು ಕಳಿಸುವ ಮತ್ತು ನಿಟ್ಟಿನಲ್ಲಿ ಕೂಡ ನಾವು ಈಗಾಗಲೇ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿದ್ದೀವಿ ಹಳೆ ಸಿಬ್ಬಂದಿಯನ್ನೇ ಆದಷ್ಟು ಈ ಹೊಸ ಆನೆಗಳಿಗೆ ನಿಯೋಜಿಸೋದಕ್ಕೆ ಕೂಡ ನಾವು ಏರ್ಪಾಡು ಮಾಡ್ತೀವಿ ಸರ್ ತರಬೇತಿ ಪ್ರಕ್ರಿಯೆ ಡಿಎಫ್ಒ ಸಾಹೇಬ್ರಾದ ರವಿಕುಮಾರ್ ಸಾಹೇಬರು ನಮ್ಮನ್ನು ದುಬಾರೆ ಮತ್ತು ಮತ್ತಿಗೋಡ್ಗೆ ಕಳಿಸ್ಕೊಟ್ರಲ್ಲಿ ನೋಡ್ಕೊಂಡು ಬನ್ನಿ ಫಸ್ಟ್ ಅಂತೇಳಿ ಅಲ್ಲಿ ಹೋಗಿ ನೋಡಿದ್ವಿ ನಾವು ಮತ್ತು ನಮ್ಮ ಆನೆ ಸಿಬ್ಬಂದಿಯವರು ನೋಡಿದ್ಮೇಲೆ ನಮಗೊಂದು ಐಡಿಯಾ ಸಿಕ್ತು ಅದಾಗಿ ಬಂದಮೇಲೆ ನಾವಿಲ್ಲಿ ಸ್ಪಾಟಿಗೆ ಬಂದಮೇಲೆ ಸಾಹೇಬ್ರು ಇದನ್ನು ಸೈಟ್ ಸೆಲೆಕ್ಷನ್ ಮಾಡಿದ್ಮೇಲೆ ಅವರು ಒಬ್ಬ ಇಂಜಿನಿಯರ್ ಸಹಾಯನೂ ಕೂಡ ತೊಗೊಂಡ್ವಿ ಇದಕ್ಕೆ ಸಾಹೇಬ್ರು ಕರ್ಕೊಂಡು ಬಂದಿದ್ದಾರೆ ಅವ್ರು ಬಂದಮೇಲೆ ಇಲ್ಲಿ ಮಾರ್ಕಿಂಗ್ ಮಾಡಿ ಇದನ್ನು ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ ಸರ್ ಯಾವ ರೀತಿ ಈ ರೀತಿಯಂತ ಒಂದು ಕ್ರಾಲ್ ನಿರ್ಮಾಣಕ್ಕೆ ಏನು ಇವತ್ತಿನ ಟೆಕ್ನಾಲಜಿನೋ ಅಥವಾ ಹಳೆ ಒಂದು ಪ್ರೊಸೀಜರ್ ಇದು ಕಂಟಿನ್ಯೂ ಇಲ್ಲ ಮುಂಚೆ ಟೆಕ್ನಾಲಜಿನೇ ಇದು ಅದೇ ನಾನು ಮುಂಚೆನೆ ಹೇಳಿದಾಗೆ ದುಬಾರೆ ಮತ್ತು ಮತ್ತಿಗೋಡಲ್ಲಿ ಕೂಡ ನೋಡ್ಕೊಂಡು ಬಂದು ಅದು ನೋಡಿದ ಆಧಾರದ ಮೇಲೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕೊಟ್ಟ ಮಾರ್ಗದರ್ಶನದ ಆಧಾರದ ಮೇಲೆ ನಾವು ಈ ಇದನ್ನ ಆ ಕ್ರಾಲ್ ಅನ್ನು ಮಾಡಿದ್ದೇವೆ ಈಗ ನಿಮ್ಮ ಸ್ಟಾಫ್ಗಳು ಯಾವ ರೀತಿ ರೆಡಿ ಇದ್ದಾರೆ ಸರ್ ಈಗ ಅದಕ್ಕೆ ಎಲ್ಲ ರೀತಿಯಾದಂತಹ ತರಬೇತಿ ನೀಡುವಂತಂದ್ರೆ ಇಲ್ಲಿ ನಮ್ಮಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ಡ್ ಆನೆ ಮಾವುತರು ಜಮೆದಾರಿದ್ದಾರೆ ಮತ್ತೆ ಇನ್ನೂ ಅದಕ್ಕೆ ಪೂರಕವಾಗಿ ಬೇಕಾದಂತಹ ಸಿಬ್ಬಂದಿನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಮ್ಮ ಸಾಹೇಬರು ಒಪ್ಪಿರೋದ್ರಿಂದ ನಾವು ಇದನ್ನ ಯಶಸ್ವಿಯಾಗಿ ಮಾಡ್ತೀವಿ ಅನ್ನೋ ಕೇಳಿ